ಜೆಪಿ ನಗರದಲ್ಲಿರುವ ಮುಖ್ಯಮಂತ್ರಿಗಳ ಅದೃಷ್ಟದ ಮನೆಯಲ್ಲಿ ಜೆಡಿಎಲ್ಪಿ ಮೀಟಿಂಗ್ ನಡೆಸಲಾಗ್ತಾ ಇದ್ದು ಜೆಡಿಎಲ್ಪಿ ಸಭೆಯಲ್ಲಿ ವಿಶ್ವನಾಥ್ ಅವರ ರಾಜೀನಾಮೆ ಅಂಗೀಕಾರ ಆಗುತ್ತಾ ರಾಜೀನಾಮೆ ಅಂಗೀಕಾರ ಆದರೆ ಯಾರಾಗ್ತಾರೆ ಪಕ್ಷದ ಹೊಸ ರಾಜ್ಯಾಧ್ಯಕ್ಷ ಜೆಡಿಎಲ್ಪಿ ಸಭೆಯಲ್ಲಿ ಎಚ್ ವಿಶ್ವನಾಥ್ ಪಾಲ್ಗೊಳ್ತಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಕೋಲಾರ ಕಾರ್ಯಕ್ರಮದ ನೆಪ ಹೇಳಿ ಎಚ್ ವಿಶ್ವನಾಥ್ ಅವರು ಗೈರಾಗಿದ್ದಾರೆ. ಜೆಡಿಎಲ್ಪಿ ಸಭೆ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಸುತ್ತಲೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದು ಪೊಲೀಸರ ಮೂಲಕ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹಾಕೋ ಪ್ರಯತ್ನವನ್ನ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಇವತ್ತಿನ ಜೆಡಿಎಲ್ಪಿ ಸಭೆಗೆ ವಿಶ್ವನಾಥ್ ಅವರು ಬರ್ತಾ ಇಲ್ಲ, ಒಂದು ಇನ್ನು ಅವರ ರಾಜೀನಾಮೆ ಅಂಗೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮಗದೊಂದು ಕಡೆಯಲ್ಲಿ. ಸೊ ಏನ್ ನಡೀತಾ ಇದೆ, ಇವತ್ತಿನ ಜೆಡಿಎಲ್ಪಿ ಸಭೆ ಆರಂಭವಾಗಿದೆಯಾ? ದಿವ್ಯಾ, ಜೆಪಿ ನಗರದ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಡಿಎಲ್ಪಿ ಸಭೆ ಏನಿದೆ ಆ ಶಾಸಕರ ಸಭೆ ಆರಂಭವಾಗಿರ್ತಕ್ಕಂತಹದ್ದು. ಈಗಾಗಲೇ ಕೆಲ ಶಾಸಕರು, ಮಂಡ್ಯ ಶಾಸಕರಾದಂತಹ ಶ್ರೀನಿವಾಸ್ ಸೇರಿದಂತೆ ಸಚಿವ ಬಂಡೆಪ್ಪ ಕಾಶೆಂಪುರ್ ಸೇರಿದಂತೆ ಹಲವಾರು ಜೆಡಿಎಸ್ನ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿರತಕ್ಕಂತಹದ್ದು. ಇನ್ನು ಮುಖ್ಯಮಂತ್ರಿಗಳು ನಿವಾಸದ ಬಳಿ ಬಂದಿಲ್ಲ. ಮತ್ತು ಇವತ್ತಿನ ಈ ಜೆಡಿಎಲ್ಪಿ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಎಚ್ ವಿಶ್ವನಾಥ್ ಅವರು ಏನೊಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ರಾಜೀನಾಮೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಕ್ಕಂಥ ಸಾಧ್ಯತೆ ಇದೆ. ಅದಲ್ಲದೆ ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಬೇಕು ಅನ್ನೋ ಬಗ್ಗೆ ಕೂಡ ತೀರ್ಮಾನವನ್ನು ಮಾಡಲಾಗುತ್ತೆ. ಅದಲ್ಲದೆ ಈಗಾಗಲೇ ಸಂಪುಟದ ಎಕ್ಸ್ಪ್ಯಾನ್ಷನ್ ಏನಿದೆ ಅದು ಸೇರಿದಂತೆ ಸಾಕಷ್ಟು ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಥವಾ ಯಾರನ್ನಾದರೂ ಕೈ ಬಿಡೋ ಒಂದು ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಯಾರನ್ನು ಬಿಡಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿರ್ತಕ್ಕಂಥದ್ದು. ಅದಲ್ಲದೆ ಈಗಾಗಲೇ ಏನು BJP ಅವರ ಆಪರೇಷನ್ ಕಮಲ ಏನಿದೆ ಅದನ್ನು ಪ್ರಮುಖವಾಗಿ ಇಲ್ಲೂ ಕೂಡ ಚರ್ಚೆಗಳು ನಡೀತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ BJP ಶಾಸಕರ ಅಥವಾ BJP ಮುಖಂಡರ ಆಮಿಷಗಳಿಗೆ ಒಳಗಾಗದೆ ಈ ಒಂದು ಸರ್ಕಾರ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಯಾವುದೇ ಅವರ ಆಮಿಷಗಳಿಗೆ ಬಲಿಯಾಗದೆ ಸರ್ಕಾರವನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೀಗಾಗಿ ಯಾರೂ ಕೂಡ ಆ ಕಡೆ ಮನಸ್ಸನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಸಭೆಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಎಚ್ ವಿಶ್ವನಾಥ್ ಅವರು ರಾಜೀನಾಮೆಯನ್ನು ಕೊಟ್ಟಾಗಿದೆ. ಈಗಾಗಲೇ JDS ವರಿಷ್ಠರಾದಂಥ ದೇವೇಗೌಡರ ಜೊತೆ ಫೋನಲ್ಲಿ ಮಾತನಾಡಿದ್ದಾರೆ, ಇಲ್ಲ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಬಹುತೇಕ ಅವರು ತಮ್ಮ ನಿರ್ಧಾರವನ್ನು ಬದಲಿಸ್ತಕ್ಕಂಥದ್ದು ಸಾಧ್ಯತೆ ತೀರಾ ಕಮ್ಮಿ. ಹೀಗಾಗಿ ಹೊಸ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಇವತ್ತಿನ ಈ ಒಂದು JDLP ಸಭೆಯಲ್ಲಿ ಮಾತುಕತೆ ನಡೀತಕ್ಕಂಥ ಸಾಧ್ಯತೆಗಳು ಇರತಕ್ಕಂತಹದ್ದು. ಸಾರಾ ಮಹೇಶ್ ಇರ್ಬೋದು, GT ದೇವೇಗೌಡರು ಇವರೆಲ್ಲರೂ ಕೂಡ ಹಾಜರಿದ್ದಾರ ಸಭೆಗೆ? ನಿಜ, ಯಾಕಂತ ಹೇಳಿದ್ರೆ ಈಗಾಗಲೇ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ CM ನಿವಾಸದ ಬಳಿ ಬರ್ತಿರ್ತಕ್ಕಂತಹದ್ದು. ಈಗಾಗಲೇ ಸಚಿವ ಬಂಡೆಪ್ಪ ಕಾಶೆಂಪುರ್ ಸೇರಿದಂತೆ ಕೆಲವೊಂದಿಷ್ಟು ಶಾಸಕರು ಸಭೆಗೆ ಹಾಜರಾಗಿದ್ದಾರೆ. ಇನ್ನು ಸಾರಾ ಮಹೇಶ್ ಅವರು ಇರ್ಬೋದು, ಸಚಿವರಾದಂಥ JT ದೇವೇಗೌಡರು ಇರ್ಬೋದು, ಇವರು ಸಹ ಇನ್ನೂ ಸಭೆಗೆ ಬಂದಿಲ್ಲ. ಅವರು ಬರ್ತಾರೆ ಅನ್ನೋ ನಿರೀಕ್ಷೆಗಳಿರ್ತಕ್ಕಂತಹದ್ದು. ಎಲ್ಲ ಶಾಸಕರು ಸಭೆಗೆ ಹಾಜರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನೊಂದು JDS ಮೂಲಗಳಿಂದ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥ ನೀವು ದೃಶ್ಯಗಳನ್ನು ನೋಡಬಹುದು. ಒಬ್ಬೊಬ್ಬರೇ ಶಾಸಕರಾದಿಯಾಗಿ ಎಲ್ಲರೂ ಸಹ ಈಗಾಗಲೇ CM ನಿವಾಸದ ಬಳಿ ಬರ್ತಿರ್ತಕ್ಕಂತಹದ್ದು. CM ರವರು ಈಗಾಗಲೇ ಏನೊಂದು ಕಬ್ಬು ಬೆಳೆಗಾರರ ರೈತರೇನಿದ್ದಾರೆ ಆ ರೈತರ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿರ್ತಕ್ಕಂಥದ್ದು. ಒಂದು CM ಬಂದ ನಂತರ ಈ ಒಂದು JDLP ಸಭೆ ಏನಿದೆ ಅದು ಆರಂಭಗೊಳ್ಳಲಿದೆ. ದಿವ್ಯಾ, ಹೊರಗಿನ ಚಿತ್ರಣ ನೋಡ್ತಾ ಇದ್ರೆ ಪೊಲೀಸರ ಬಿಗಿ ಭದ್ರತೆನೇ ಇದೆ, ಈ ಮೂಲಕ ಮಾಧ್ಯಮಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾರಾ? ಖಂಡಿತ, ಯಾಕಂತ ಹೇಳಿದ್ರೆ ಈಗಾಗಲೇ CM ರವರ ಆ ಮನೆಯ ಮುಂದಿನ ರಸ್ತೆ ಏನಿದೆ ಆ ರಸ್ತೆಯಿಂದ ಸುಮಾರು ಒಂದು 80-100 ಮೀಟರ್ ದೂರದಲ್ಲಿ ಮಾಧ್ಯಮದವರನ್ನು ಹೊರಗಿಟ್ಟಿರ್ತಕ್ಕಂತಹದ್ದು. ಅಂದರೆ ಅವರ ಮನೆಯ ಮುಂಭಾಗಕ್ಕೆ ಯಾವ ಮಾಧ್ಯಮದವರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿ ಏನು ಪಕ್ಕದ ರಸ್ತೆಯಿಂದ ಬಂದಂತಹ MLAಗಳು ಅವ್ರ ಮನೆ ಬಳಿ ಇಳಿದುಕೊಂಡು ಹೊರಹೋಗ್ತಕ್ಕಂತಹದ್ದು. ಹೀಗಾಗಿ ಯಾರನ್ನು ಕೂಡ ಅಂದರೆ ಈಗಾಗಲೇ ಮಾಧ್ಯಮಗಳೇನು ಈ ಹಿಂದಿನಿಂದ ಮಾಧ್ಯಮಗಳ ಮೇಲೆ CM ರವರು ಏನೊಂದು ಕೋಪವನ್ನು ತೋರಿಸ್ತಿದ್ದಾರೆ ಅದು ಸಹ ಇಲ್ಲಿ ಮುಂದುವರೆದಿರ್ತಕ್ಕಂತಹದ್ದು. ಮನೆ ಬಳಿ ಯಾವುದೇ ಮಾಧ್ಯಮದವರಿಗೆ ಈ ಒಂದು JDLP ಮೀಟಿಂಗು ಸಹ ಅವಕಾಶವನ್ನು ಮಾಡಿಕೊಟ್ಟಿಲ್ಲದೆ ಇರತಕ್ಕಂತಹದ್ದು. ದಿವ್ಯ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.